ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಬೆಸ್ಕಾಂ ಅಲ್ಲಿ ಇಂಜಿನಿಯರ್ ಆಗಿದ್ದೀನಿ, ಎಚ್ ಎಲ್ ಏರ್ಪೋರ್ಟ್. ನನಗೆ ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅಂತ ಇಲ್ಲಿಗೆ ಪರಿಮಳ ಜಗ್ಗೇಶ್ ಅವರ ಡಯಟ್ ಸೆಂಟರ್ಗೆ ಬನ್ನಿ ಅಂತ ಕರೆದ್ರು. ಒಂದ್ಸಲ ಬಂದ್ವಿ, ಬಂದಾಗ ನಮ್ಮ ಒಂದು ಶುಗರ್ ಲೆವೆಲ್ ಬಹಳ ಜಾಸ್ತಿ ಇತ್ತು. ನಾವು ಚೆಕ್ ಮಾಡಿಸಿದ ಯೂರಿಯನ್ ಶುಗರು, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಪರಿಮಳ ಮೇಡಮ್ ಅವರು ಈ ತರ ಎಲ್ಲ ಉಪಯೋಗಿಸ್ಕೋಬೇಕು, ಒಂದ್ ವೀಕ್ ಆದ್ಮೇಲೆ ಮತ್ತೆ ಚೆಕ್ ಮಾಡ್ತೀವಿ, ನಂತರ ಇನ್ನೊಂದು ವೀಕ್ ಅದು ಮತ್ತೆ ಚೆಕ್ ಮಾಡ್ತೀವಿ. ನಾವ್ ಹೇಳಿದ ಪ್ರಕಾರ ಪ್ರತಿದಿನ ಏನು ಊಟ ಮಾಡ್ತೀರಾ ಏನ್ ತಗೊಳ್ತೀರಾ ಅನ್ನೋದನ್ನ ಡೀಟೇಲ್ ಆಗಿ ಬರೆದು ಇಟ್ಕೊಳ್ಳಿ, ಮತ್ತೆ ಅದನ್ನ ಫಾಲೋಅಪ್ ಮಾಡಿ ಅಂದ್ರು. ನಾನು ಅದೇ ರೀತಿ ಫಾಲೋಅಪ್ ಮಾಡಿದೆ. ಸುಮಾರು 15 ದಿನಗಳ ಕಾಲ ಅದೇ ರೀತಿ ಫಾಲೋಅಪ್ ಮಾಡಿ ಮೇಡಮ್ ಹೇಳಿದಾಗೆ ಅದೇ ರೀತಿ ಊಟದ ವಿಷಯದಲ್ಲಿ ಎಲ್ಲದರಲ್ಲೂ ತಗೊಂಡೆ. ಅದನ್ನ ನಾವು ತಗೊಂಡ ಮೇಲೆ ಅವ್ರು ಹೇಳ್ದಾಗ ಕೇಳಿದಕ್ಕೋಸ್ಕರ ನನಗೆ ಶುಗರು ಸುಮಾರು 300 ವರೆಗೂ ಹೋಗಿತ್ತು, 200-300 ವರೆಗೂ ಹೋಗಿತ್ತು. ನನಗೂ ಭಯ ಆಯ್ತು. ಅಂದ್ರೆ ನಮ್ಮ ಸ್ನೇಹಿತರು ಒಂದು ಮಾರ್ಗದರ್ಶನದಿಂದ ಬಂದು ಅವರು ಹೇಳಿದಾಗೆ ನನ್ನ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಮೇಡಮ್ ಅವರು ಹೇಳಿದ್ರು. ಆಗೆಲ್ಲ ನಡ್ಕೊಂಡೆ, ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ಇದು ಬಹಳ ಚೆನ್ನಾಗಾಯ್ತು, ಬಹಳ ಸಂತೋಷ ಆಯ್ತು ನನಗೆ. ಇದೇ ರೀತಿ ಪ್ರತಿಯೊಬ್ಬರು ಯಾರ್ಯಾರು ಶುಗರ್ ಪೇಷಂಟ್ ಇದೀರೋ ಅವರೆಲ್ಲ ಬಂದು ಇದೇ ರೀತಿ ಫಾಲೋಅಪ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ದಿವಸ ಬದುಕಬಹುದು, ಆರೋಗ್ಯವಾಗಿರ್ಬೋದು. ನಮಗೆ ಕೋಟಿ ಇದ್ರೆ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ನಮ್ಗೆ ಅನ್ನೋದನ್ನ ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ನಾನು ಇನ್ನು ಮುಂದೆ ಇವರ ಮಾರ್ಗದರ್ಶನದಲ್ಲಿ ನನ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕಂತ ನನಗೆ ಆಸೆ ಆಗಿದೆ, ಬರ್ತಾ ಇರ್ತೀನಿ. ಅದೇ ರೀತಿ ನೀವು ಇದನ್ನ ನೋಡಿದಂತವರು ದಯವಿಟ್ಟು ಬಂದು ಇಲ್ಲಿ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಬಂದು ಆ ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಮ್ಮೊಂದು ಅನಿಸಿಕೆ. ಎಲ್ರಿಗೂ ಒಳ್ಳೇದಾಗ್ಲಿ, ದಯವಿಟ್ಟು ಇದನ್ನು ಫಾಲೋ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿ. ಆರೋಗ್ಯವೇ ಭಾಗ್ಯ.